ಮಂಡ್ಯ ಜಿಲ್ಲೆಯ ವಾತಾವರಣವನ್ನ ನಾಶ ಮಾಡತಕ್ಕಂತ ಕೆಲಸಕ್ಕೆ ನಾನು ಕೈ ಹಾಕಿದ್ದೇನೆ ಅಂತ ಹೇಳಿ ಅಪಾದನೆ ಏನ್ ಮಾಡಿದ್ದಾರೆ. ಇವರಿಗೆ ರಾಷ್ಟ್ರಧ್ವಜದ ಬಗ್ಗೆ ಗೌರವ ಇಲ್ಲ, ರಾಷ್ಟ್ರಧ್ವಜದ ಬಗ್ಗೆ ಬದ್ಧತೆ ಇಲ್ಲ. ಸ್ನೇಹಿತರೆ ನಮಸ್ಕಾರ. ನಮ್ಮ ಮಂಡ್ಯ ಇತ್ತೀಚೆಗೆ ಸುದ್ದಿಲಿದೆ. ನಮ್ಮ ಮಂಡ್ಯ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಮಂಡ್ಯದವನೇ. ಇತ್ತೀಚೆಗೆ ಯಾಕೆ ಸುದ್ದಿಲಿದೆ ಅಂತ ನೋಡಿದ್ರ ಮೊದಲು ಮಂಡ್ಯ ಸಾಮಾನ್ಯವಾಗಿ ಯಾಕೆ ಸುದ್ದಿಲಿರ್ತಾ ಇತ್ತು, ಮಂಡ್ಯ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಇರತಕ್ಕಂಥ ಎಲ್ಲ ಜಿಲ್ಲೆಯವ್ರಿಗೂ ಯಾಕೆ ಗೊತ್ತು ಅಂದರೆ ಮಂಡ್ಯ ಸಾಮಾನ್ಯವಾಗಿ ರೈತರ ಹೋರಾಟದ ಕಾರಣಕ್ಕೆ ಸುದ್ದಿಲಿರ್ತಾ ಇತ್ತು, ಕಾವೇರಿ ಹೋರಾಟದ ಕಾರಣಕ್ಕೆ ಸುದ್ದಿಲಿರ್ತಾ ಇತ್ತು, ನಮ್ಮ ಬೆಂಗಳೂರೇನಿದೆ ಬೆಂಗಳೂರಿನಲ್ಲಿರೋ ಬಹುತೇಕ ಭಾಗಗಳಿಗೆ ನೀರು ಸಿಗೋದು ಕಾವೇರಿಯಿಂದ ಕುಡಿಯೋ ನೀರು. ಆದರೆ ಬೆಂಗಳೂರಿನವ್ರಿಗಿಂತ ಹೆಚ್ಚಾಗಿ ಕಾವೇರಿಗೋಸ್ಕರ ಹೋರಾಟ ಮಾಡಿದ್ದವರು ಮಾಡ್ತಾ ಇರೋರು ಇವತ್ತಿಗೂ ಕೂಡ ಮಂಡ್ಯದವರು. ಈ ಕಾರಣಕ್ಕೆ ಮಂಡ್ಯ ಸುದ್ದಿಲಿರ್ತಾ ಇತ್ತು. ಇಷ್ಟಲ್ಲದೆ ಮಂಡ್ಯಕ್ಕೆ ಅದರದೇ ಆದ ವಿಶೇಷತೆಗಳಿದೆ. ಅದಕ್ಕೆ ನಾವೆಲ್ಲ ಮಂಡ್ಯ ಅಂದರೆ ಇಂಡಿಯಾ ಅಂತ ಕರಿತೀವಿ. ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡ ಮಾತಾಡೋ ಜನ ಇರೋದು ಮಂಡ್ಯ ಜಿಲ್ಲೆಯಲ್ಲಿ. ಅಪ್ಪಟ ಕನ್ನಡ ಜಿಲ್ಲೆ ಅಂದರೆ ಮಂಡ್ಯ. ನಮ್ಮ ಕೆಲವರು ಈ ಬೆಂಗಳೂರು ಬೇರೆ ಕಡೆ ಸ್ನೇಹಿತರುಗಳು ರೇಗಿಸ್ತಾ ಇರ್ತಾರೆ ಏನಂತಂದರೆ ನಿಮ್ಮ ಮಂಡ್ಯದವ್ರಿಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಕಲಿಯೋದು ಭಾಳ ಕಷ್ಟ, ಅಷ್ಟೊಂದು ಅಪ್ಪಟ ಕನ್ನಡದವ್ರು ನೀವು ಅಂತ ಹೇಳ್ತಾ ಇರ್ತಾರೆ. ಇದಕ್ಕೆ ಮಂಡ್ಯ ಫೇಮಸ್ಸು. ಆಮೇಲೆ ಕನ್ನಡದಲ್ಲೇ ಮಂಡ್ಯದ ಭಾಷೆಯ ಸೊಗಡಿದೆಯಲ್ಲ, ಅದಕ್ಕೆ ಮಂಡ್ಯ ಫೇಮಸ್ ಅಂತ ನಿಮಗೆ ಗೊತ್ತಿದೆ. ಆದರೆ ಮಂಡ್ಯ ಜನ ಆಡೋ ಮಾತು ಹೊರಟು ಆದರೆ ಅವರ ಹೃದಯ ಅತ್ಯಂತ ಪ್ರೀತಿ ತುಂಬಿದ ಹೃದಯ ಅನ್ನೋದು ಕೂಡ ಮಂಡ್ಯದ ವಿಶೇಷತೆ. ಅದೇ ರೀತಿ ಮಂಡ್ಯ, ಪಾಂಡವಪುರ, ಮದ್ದೂರು, ಮಳವಳ್ಳಿ, ಶ್ರೀರಂಗಪಟ್ಟಣ ಈ ಭಾಗಗಳು ತಗೊಂಡ್ರೆ ಅಲ್ಲಿ ಭತ್ತ ಮತ್ತು ಕಬ್ಬಿಗೆ ಫೇಮಸ್ಸು. ಇನ್ನು ನಾಗಮಂಗಲ, ಕೆಆರ್ಪೇಟೆ ಈ ಥರ ತಗೊಂಡ್ರೆ ತೆಂಗು, ರಾಗಿ, ತರಕಾರಿ, ಇದಕ್ಕೆ ಮಂಡ್ಯ ಫೇಮಸ್ಸು. ಅಷ್ಟಲ್ಲದೆ ಮಂಡ್ಯ ರಾಗಿ ಮುದ್ದೆಗೆ ಫೇಮಸ್ಸು, ಈ ಕಡೆ ಬಂದರೆ ಬಾಡೂಟ, ಕಡೆಗೆ ಒಂಥರ ಫ್ಯೂಡಲ್ ಇದು ಅಂತ ಅನ್ಬೋದಾದರೂ ಕೂಡ ಗೌಡ್ರ ಗತ್ತು, ಮಂಡ್ಯ ಗೌಡ್ರ ಗತ್ತು ಅನ್ನೋದಕ್ಕೂ ಕೂಡ ಮಂಡ್ಯ ಫೇಮಸ್ಸು. ಇಷ್ಟಲ್ಲದೆ ಅತಿ ಮುಖ್ಯವಾಗಿ ಮಂಡ್ಯ ಅಂದರೆ ಎಚ್ ಕೆ ವೀರಣ್ಣಗೌಡ್ರ ಮಂಡ್ಯ, ಕೆ ವಿ ಶಂಕರಗೌಡ್ರ ಮಂಡ್ಯ, ಎಚ್ ಎಲ್ ನಾಗೇಗೌಡ್ರ ಮಂಡ್ಯ, ಬಂದಿಗೌಡ್ರ ಮಂಡ್ಯ, ಇದು ಪೂತಿ ನರಸಿಂಹಾಚಾರ್ಯವರ ಮಂಡ್ಯ, ಬಿ ಎಂ ಶ್ರೀಕಂಠಯ್ಯನವರ ಮಂಡ್ಯ, ಇದು ಮಂಡ್ಯದ ವಿಶೇಷತೆ. ಇದ್ರ ಜೊತೆಗೆ ಜಾಸ್ತಿ ಗೊತ್ತಿಲ್ಲದಿರೋ ಇನ್ನೊಂದು ವಿಶೇಷತೆ ಮಂಡ್ಯಕ್ಕಿದೆ. ಅದೇನು ಅಂತಂದರೆ ಮಂಡ್ಯ ಜನಕ್ಕೆ ಕುವೆಂಪು ಅವ್ರ ಬಗ್ಗೆ ಅತಿ ಹೆಚ್ಚಿನ ಪ್ರೀತಿ. ಶಿವಮೊಗ್ಗ ಜಿಲ್ಲೆಯ ಜನಕ್ಕಿಂತಲೂ ಮಂಡ್ಯ ಜಿಲ್ಲೆ ಜನಕ್ಕೆ ಕುವೆಂಪು ಅಂದರೆ ಪ್ರೀತಿ. ನಾವೊಂದು ಸರಿ ನಾವೆಲ್ಲ ಸ್ನೇಹಿತರು ಕುಪ್ಪಳ್ಳಿಗೆ ಹೋಗಿದ್ವಿ. ಕುಪ್ಪಳ್ಳಿಗೆ ಹೋಗೋ ಅಷ್ಟೊತ್ತಿಗೆ ಕವಿ ಮನೆ ಹತ್ರ ಹೋದಾಗ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಸಂಜೆ ಆಗಿಬಿಟ್ಟಿತ್ತು. ಅಲ್ಲಿ ಟಿಕೆಟ್ ತೊಗೊಂಡಾಗ ಅವ್ರು 10 ನಿಮಿಷ ಟೈಮ್ ಇರೋದು, ಒಳಗಡೆ ಒಬ್ರು ಇರ್ತಾರೆ, ಹೋಗಿ 10 ನಿಮಿಷದಲ್ಲಿ ನೋಡ್ಕೊಂಡು ಬರಬೇಕಷ್ಟೇ ನೀವು ಅಂತಂದರು. ಹೋದ್ವಿ, ಒಳಗಡೆ ಒಬ್ರು ಇನ್ಚಾರ್ಜ್ ಇದ್ದಂಥವ್ರು 10 ನಿಮಿಷ ಅಷ್ಟೇ, ಬೇಗ ಬೇಗ ನೋಡ್ಕೊಂಡು ಹೋಗಿ ಅಂತಂದರು. ಆಗ ನಾವು ಮಂಡ್ಯದಿಂದ ಬಂದಿದ್ದೀವಿ, ಅಷ್ಟು ದೂರದಿಂದ ಒಂದು 5 ನಿಮಿಷ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೂಡ ಎಂದಿದ್ದಕ್ಕೆ ಅವರು ಮಂಡ್ಯದಿಂದ ಬಂದಿದ್ದೀರಾ, ಹಾಗಾದರೆ ಇನ್ನೂ 1 ಗಂಟೆ ಆರಾಮಾಗಿ ನೋಡಿ ನೀವು, ನಾನು ಕಾಯ್ತೀನಿ ಅಂತಂದರು. ನಮ್ಗೆ ಆಶ್ಚರ್ಯ, ಯಾಕೆ ಅಂದಾಗ ಅವ್ರು ಹೇಳಿದ ಮಾತು, ಶಿವಮೊಗ್ಗ ಜಿಲ್ಲೆಯಲ್ಲಿ ಕುವೆಂಪು ಹುಟ್ಟಿದ್ರು, ಆದರೆ ಮಂಡ್ಯ ಜಿಲ್ಲೆಯವ್ರಿಗೆ ಶಿವಮೊಗ್ಗದವ್ರಿಗಿಂತಲೂ ಕುವೆಂಪು ಬಗ್ಗೆ ತುಂಬ ಪ್ರೀತಿ. ನಾನು ಇಲ್ಲಿ ಬಂದಾಗಲೆಲ್ಲ ಗಮನಿಸ್ತಾ ಇರ್ತೀನಿ, ಮತ್ತು ಮಂತ್ರ ಮಾಂಗಲ್ಯದ ವಿಷಯ ಆಗಿರ್ಬೋದು ಮಂಡ್ಯದವರೇ ಅತಿ ಹೆಚ್ಚು ಮಾಡೋದು, ಕುವೆಂಪು ಅವ್ರು ಕಂಡ್ರೆ ಮಂಡ್ಯದವ್ರಿಗೆ ತುಂಬ ಪ್ರೀತಿ. ಅದಕ್ಕೆ ಮಂಡ್ಯದವ್ರು ಯಾರು ಬಂದರೂ ಕೂಡ ನಾನು ಜೊತೇಲಿ ನಿಂತು ಎಲ್ಲನೂ ತೋರಿಸ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ, ಟೈಮ್ ಜಾಸ್ತಿ ಇದ್ದರೂ ಕೊಡ್ತೀನಿ, ಈ ರೀತಿ ಹೇಳಿದರು. ಅಂದರೆ ಇದೊಂದು ಮಂಡ್ಯದ ವಿಶೇಷತೆ, ಕುವೆಂಪು ಕಂಡರೆ ಅತಿ ಹೆಚ್ಚಿನ ಪ್ರೀತಿ ಮಂಡ್ಯದವ್ರಿಗೆ. ಇಂಥ ವಿಶೇಷತೆಗಳಿಗೋಸ್ಕರ, ಕಾವೇರಿ ರೈತರ ಹೋರಾಟಕ್ಕೋಸ್ಕರ, ಎಚ್ ಕೆ ವೀರಣ್ಣಗೌಡರು, ಬಂದೇಗೌಡರು ಇಂಥ ಮಹಾನ್ ವ್ಯಕ್ತಿಗಳಿಗೋಸ್ಕರ ಫೇಮಸ್ ಆಗಿದ್ದಂಥ ಮಂಡ್ಯ, ಸುದ್ದಿ ಆಗ್ತಾ ಇದ್ದಂಥ ಮಂಡ್ಯ, ಸುದ್ದಿಲಿದ್ದಂಥ ಮಂಡ್ಯ, ವಿಶೇಷ ಅನ್ನಿಸ್ಕೊಂಡಂಥ ಮಂಡ್ಯ ಇವತ್ತು ಯಾವ ಕಾರಣಕ್ಕೆ ಸುದ್ದಿಲಿದೆ, ಇವತ್ತು ಯಾವ ಕಾರಣಕ್ಕೆ ಸುದ್ದಿಲಿದೆ ಅಂತ ನೋಡೋಕ್ಕೋದ್ರೆ ಇಲ್ಲೊಂದು ವಿಶೇಷತೆ ನಮಗೆ ನೆನಪಿಗೆ ಬರ್ತದೆ. 1938 ಮಂಡ್ಯದ ಮದ್ದೂರು ತಾಲೂಕಿನ ಶಿವಪುರ, ಅಲ್ಲಿ ಜೀವದ ಹಂಗನ್ನೂ ತೊರೆದು ರಾಷ್ಟ್ರಧ್ವಜವನ್ನು ಹಾರಿಸಿದಂಥ ನೆಲ ಅದು. ನಮ್ಮ ಮಂಡ್ಯದ ರಾಷ್ಟ್ರಪ್ರೇಮಿಗಳು, ದೇಶಭಕ್ತರು, ಸ್ವತಂತ್ರಕ್ಕೋಸ್ಕರ ಹೋರಾಡ್ತಾ ಇದ್ದಂಥವರು ಅವತ್ತಲ್ಲಿ ಜೀವದ ಹಂಗನ್ನೂ ತೊರೆದು ರಾಷ್ಟ್ರಧ್ವಜವನ್ನು ಹಾರಿಸಿದರು. ಆದರೆ ಈಗ ಯಾಕೆ ಸುದ್ದಿಲಿದೆ ಅಂತಂದರೆ, ಮಂಡ್ಯದ ಕೆರಗೋಡಿನಲ್ಲಿ RSS ಅಥವಾ ಸಂಘ ಪರಿವಾರ ಧ್ವಜ ಏನಿತ್ತು, ಆ ಧ್ವಜಸ್ತಂಭದಲ್ಲಿ ಆ ಧ್ವಜವನ್ನು ಇಳಿಸಿ ರಾಷ್ಟ್ರಧ್ವಜವನ್ನು ಆರಿಸಿದ್ದಕ್ಕೋಸ್ಕರ
ಅಂದರೆ ಸಂಘ ಪರಿವಾರದ ಧ್ವಜವನ್ನು ಇಳಿಸಿ ರಾಷ್ಟ್ರಧ್ವಜವನ್ನು ಆರಿಸ್ಬಿಟ್ರು ಅನ್ನೋ ಕಾರಣಕ್ಕೆ ಪ್ರತಿಭಟನೆ ಮಾಡಿದ್ದಾರೆ. ಯಾರು? ಕೆಲವೇ ಕೆಲವು ಆರ್ ಎಸ್ ಎಸ್ ಸಂಘ ಪರಿವಾರದ ಹುಡುಗರು. ಆದರೆ ಜೆ ಡಿ ಎಸ್ನ ಹುಡುಗರು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಸೇರಿಕೊಂಡಿದ್ದರಿಂದ ಒಂದು ಮಟ್ಟಕ್ಕೆ ದೊಡ್ಡ ಪ್ರತಿಭಟನೆ ಅನ್ನಿಸ್ಕೊಳ್ತು. ಅದಲ್ಲದೇ ಬಿ ಜೆ ಪಿಯ ಸಿ ಟಿ ರವಿ, ಅಶೋಕ್ ಇಂಥವರೆಲ್ಲ ಹೋದರು. ಕಡೆ ಕುಮಾರಸ್ವಾಮಿನೂ ಕೂಡ ಹೋಗಿದ್ದರಿಂದ ಹೆಚ್ಚಿನ ಪ್ರಚಾರ ಸಿಕ್ಕಿ ಈ ಕಾರಣಕ್ಕೆ ಮಂಡ್ಯ ಸುದ್ದಿಲಿದೆ ಇವತ್ತು. ನೋಡಿ, ಎಂಥ ಕಾರಣಕ್ಕೆ ಸುದ್ದಿಲಿದೆ ಮಂಡ್ಯ? ಒಂದು ಕಾಲದಲ್ಲಿ ಮಂಡ್ಯದ ಜನ, ಮಂಡ್ಯದ ದೇಶಪ್ರೇಮಿ ಜನ ಜೀವದ ಹಂಗನ್ನು ತೊರೆದು ಬ್ರಿಟಿಷರ ವಿರುದ್ಧ ಹೋರಾಡ್ತಾ ರಾಷ್ಟ್ರಧ್ವಜ ಹಾರಿಸಿದರು. ಅದಕ್ಕೋಸ್ಕರನೇ ಶಿವಪುರದಲ್ಲಿ ಇವತ್ತು ಸತ್ಯಾಗ್ರಹ ಸೌಧ ಇದೆ, ಸುಮಾರು ಜನ ನೋಡಿರ್ತೀರ ಅದನ್ನು. ಆದರೆ ಅಂಥ ನೆಲದಲ್ಲಿ ಇವತ್ತು ಸಂಘ ಪರಿವಾರದ ಧ್ವಜವನ್ನು ಇಳಿಸಿ ರಾಷ್ಟ್ರಧ್ವಜ ಹಾರಿಸ್ಬಿಟ್ರು ಅನ್ನೋ ಕಾರಣಕ್ಕೆ ಪ್ರತಿಭಟನೆ ಮಾಡಿದಾರಲ್ಲ, ಇಂಥ ಒಂದು ಕಾರಣಕ್ಕೆ ಇವತ್ತು ಸುದ್ದಿಲಿದೆ ಮಂಡ್ಯ. ಅದರಲ್ಲೂ ಏನು, ಆ ಧ್ವಜಸ್ತಂಭ ಏನಿತ್ತು, ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತು ನಾಡಧ್ವಜವನ್ನು ಮಾತ್ರ ಆರಿಸ್ತೀವಿ ಅಂತ ಮುಚ್ಚಳಿಕೆ ಬರ್ಕೊಟ್ಟಿದ್ದರು ಸಂಬಂಧಪಟ್ಟಂಥವರು. ಮತ್ತು ಅಲ್ಲಿಯ ಗ್ರಾಮ ಪಂಚಾಯತಿ ಕೂಡ ಇಲ್ಲಿ ರಾಷ್ಟ್ರಧ್ವಜ ಮತ್ತು ನಾಡಧ್ವಜ ಆರಿಸಲಿಕ್ಕೆ ಮಾತ್ರ ಪರ್ಮಿಷನ್ನು, ಹಾಗಿದ್ದರೆ ಮಾತ್ರ ಧ್ವಜಸ್ತಂಭ ನಿರ್ಮಿಸಲಿಕ್ಕೆ ಅವಕಾಶ ಕೊಡ್ತೀವಿ ಅಂಥೇಳಿ ಪರ್ಮಿಷನ್ ಕೊಟ್ಟಿದ್ದಿದ್ದು. ತಾವೇ ರಾಷ್ಟ್ರಧ್ವಜ ಬಿಟ್ಟು ಬೇರೆ ಧ್ವಜ ಆರಿಸಲ್ಲ ಅಂತ ಮುಚ್ಚಳಿಕೆ ಬರ್ಕೊಟ್ಟಿದ್ದರೂ ಕೂಡ ಅದನ್ನು ಉಲ್ಲಂಘನೆ ಮಾಡಿ ಸಂಘ ಪರಿವಾರದ ಧ್ವಜವನ್ನು ಆರಿಸಿದರು, ಅದನ್ನು ಇಳಿಸಿ ರಾಷ್ಟ್ರಧ್ವಜ ಆರಿಸ್ಬಿಟ್ರು ಅನ್ನೋ ಕಾರಣಕ್ಕೆ ರಾಷ್ಟ್ರಧ್ವಜ ಆರಿಸಿದ್ದೇ ತಪ್ಪು ಅನ್ನೋ ಥರ ಅದರ ವಿರುದ್ಧ ಪ್ರತಿಭಟನೆ ಮಾಡಿದ ಕಾರಣಕ್ಕೆ, ಅತ್ಯಂತ ಕೆಟ್ಟ ಕಾರಣಕ್ಕೆ ಮಂಡ್ಯ ಇವತ್ತು ಸುದ್ದಿಲಿದೆ. ಇದರಿಂದ ಇರೋರು ಯಾರು ನಿಮಗೆಲ್ಲ ಗೊತ್ತಿದೆ. ಇದರಿಂದ ಇರೋದು ಆರ್ ಎಸ್ ಎಸ್ಸು, ಸಂಘ ಪರಿವಾರ, ಬಿ ಜೆ ಪಿ ಮತ್ತು ಇತ್ತೀಚೆಗೆ ಬಿ ಜೆ ಪಿ ಜೊತೆ ಸೇರಿಕೊಂಡಿರತಕ್ಕಂಥ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿಯವರ ಜೆ ಡಿ ಎಸ್. ಈಗ ನಾವು ಈ ಒಟ್ಟು ವಿಷಯದಲ್ಲಿ ಏನೇನಾಯಿತು, ಈ ವಿಷಯದಲ್ಲಿ ಆರ್ ಎಸ್ ಎಸ್ಸು, ಸಂಘ ಪರಿವಾರ, ಈ ಬಿ ಜೆ ಪಿಯವ್ರ ಉದ್ದೇಶ ಏನು ಮತ್ತು ಈ ಕುಮಾರಸ್ವಾಮಿಯವ್ರ ಉದ್ದೇಶ ಏನು ಅನ್ನೋದನ್ನು ಫಸ್ಟ್ ನೋಡೋಣ. ಆಮೇಲೆ ನಾವು ಈ ಆರ್ ಎಸ್ ಎಸ್ಸು, ಸಂಘ ಪರಿವಾರ, ಕುಮಾರಸ್ವಾಮಿ, ಬಿ ಜೆ ಪಿ ಮತ್ತು ಮಂಡ್ಯ ಇವರಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋಣ. ಈ ಆರ್ ಎಸ್ ಎಸ್ಸು ಅಥವಾ ಸಂಘ ಪರಿವಾರ, ಬಿ ಜೆ ಪಿ ಇವ್ರ ಉದ್ದೇಶ ಏನು? ಆರ್ ಎಸ್ ಎಸ್ ಈ ಸಂಘ ಪರಿವಾರದ ಉದ್ದೇಶ ಇಷ್ಟೇ, ದಕ್ಷಿಣ ಕನ್ನಡದಲ್ಲಿ ಹೇಗೆ ಅಲ್ಲಿಯ ತಳ ಸಮುದಾಯದ ಹುಡುಗರನ್ನ, ಅದರಲ್ಲೂ ಬಿಲ್ಲವ ಮೊಗವೀರ ಸಮುದಾಯದ ಹುಡುಗರನ್ನ ತಮ್ಮ ಸಂಘ ಪರಿವಾರದ ಕಾಲಾಳುಗಳನ್ನಾಗಿ ಮಾಡಿಕೊಂಡು ಅಲ್ಲಿ ತಾವೇಳ್ತಕ್ಕಂಥ ಹಿಂದುತ್ವದ ಪ್ರತಿಭಾತನೆ, ಹಿಂದುತ್ವದ ಅಮಲನ್ನು ಹುಡುಗರಿಗೆ ತುಂಬಿ ತಾವು ಉದ್ದೇಶ ಮಾಡಿಕೊಂಡಿರ್ತಕ್ಕಂಥ ಯಾವುದು ಅವರು ಸಂಘ ಪರಿವಾರದವರು ಫಾಲೋ ಮಾಡ್ತಾ ಇರ್ತಕ್ಕಂಥದ್ದು, ಹೇಳ್ತಾ ಇರ್ತಕ್ಕಂಥದ್ದು ಹಿಂದೂ ಧರ್ಮ ಅಲ್ಲ. ಅವ್ರು ಹೇಳ್ತಾ ಇರೋ ಹಿಂದುತ್ವ ಯಾವುದು ಅಂತಂದರೆ ಪೇಶ್ವೆ ಬ್ರಾಹ್ಮಣರ ಹಿಂದುತ್ವ, ಪೇಶ್ವೆ ಬ್ರಾಹ್ಮಣರ ಸಂಸ್ಕೃತಿ, ವೈದಿಕ ಸಂಸ್ಕೃತಿ, ಅದನ್ನು ಸಂಘ ಪರಿವಾರದವರು ಹೇಳ್ತಾ ಇರ್ತಕ್ಕಂಥದ್ದು. ಅದು ಹಿಂದೂ ಧರ್ಮ ಅಲ್ಲ, ಅದು ಅವರು ಹೇಳ್ತಾ ಇರ್ತಕ್ಕಂಥದ್ದು ಪೇಶ್ವೆ ಸಂಸ್ಕೃತಿ. ಅದನ್ನು ಇಡೀ ಸಮಾಜದ ಮೇಲೆ ಹೇರಲಿಕ್ಕೆ ತಳ ಸಮುದಾಯದ ಹುಡುಗರುಗಳನ್ನ ಕಾಲಾಳುಗಳನ್ನಾಗಿ ಬಳಸಿಕೊಂಡು ದಕ್ಷಿಣ ಕನ್ನಡದ ಯಶಸ್ವಿಯಾಗಿದ್ದಾರೆ. ಅದೇ ಕಾರಣಕ್ಕೆ ಇವತ್ತು ದಕ್ಷಿಣ ಕನ್ನಡ ಒಂದು ಕಾಲದಲ್ಲಿ ಬುದ್ಧಿವಂತರ ಜಿಲ್ಲೆ ಅನ್ನಿಸ್ಕೊಂಡಿದ್ದು, ಆ ಕಾರಣಕ್ಕೆ ಫೇಮಸ್ ಆಗಿದ್ದಿದ್ದು, ಈಗ ಯಾವಾಗಲೂ ದಕ್ಷಿಣ ಕನ್ನಡ ಜಿಲ್ಲೆ ಸುದ್ದಿಯಲ್ಲಿರ್ತಕ್ಕಂಥದ್ದು ಈ ತಳ ಸಮುದಾಯದ ಹುಡುಗರುಗಳು ಕೋಮುಗಲಾಟೆಗಳಲ್ಲಿ ಭಾಗವಹಿಸಿ ತಾವು ಜೈಲಿಗೆ ಹೋಗಿ ಅನುಭವಿಸ್ತಾ ಇರ್ತಾರಲ್ಲ, ಈ ಸುದ್ದಿಗಳಿಗೋಸ್ಕರ, ಈ ಕಾರಣಗಳಿಗೋಸ್ಕರ ದಕ್ಷಿಣ ಕನ್ನಡ ಇವತ್ತು ಸುದ್ದಿಲಿದೆ, ಬುದ್ಧಿವಂತರ ಜಿಲ್ಲೆ ಅನ್ನೋ ಕಾರಣಕ್ಕಲ್ಲ. ಅದೇ ರೀತಿ ಈ ಸಂಘ ಪರಿವಾರದವರು, ಆರ್ ಎಸ್ ಎಸ್ನವರು ಮಂಡ್ಯ ಜಿಲ್ಲೆಯಲ್ಲಿ ಇರತಕ್ಕಂಥ ಅದರಲ್ಲೂ ಒಕ್ಕಲಿಗ ಹುಡುಗರನ್ನ ತಮ್ಮ ಕಾಲಾಳುಗಳನ್ನಾಗಿ ಮಾಡಿಕೊಳ್ಳುವ ಹುನ್ನಾರ ನಡೆಸ್ತಾನೇ ಇದ್ದಾರೆ ಹಲವಾರು ವರ್ಷಗಳಿಂದ. ನಿಮಗೆ ಗೊತ್ತಿದೆ, ಅದು ಊರಿಗೌಡ ನಂಜೇಗೌಡ ಇಶ್ಯೂ ಆಗಿರಬಹುದು ಅಥವಾ ಶ್ರೀರಂಗಪಟ್ಟಣದಲ್ಲಿ ಅವ್ರು ಮಾಡುವಂಥ ಹನುಮ ಜಯಂತಿ ಆಗಿರ್ಬೋದು, ಈ ರೀತಿ ಹಲವಾರು ರೀತಿ ಕೆಲವು ವರ್ಷಗಳಿಂದ ಪ್ರಯತ್ನ ಪಡ್ತಾನೇ ಇದ್ದಾರೆ. ಮಂಡ್ಯ ಜಿಲ್ಲೆಯೂ ಕೂಡ ದಕ್ಷಿಣ ಕನ್ನಡದ ಥರ ತಮ್ಮ ಕಾರ್ಯಕ್ಷೇತ್ರವನ್ನಾಗಿ, ತಮ್ಮ ಎಕ್ಸ್ಪೆರಿಮೆಂಟಲ್ ಲ್ಯಾಂಡಾಗಿ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ. ಯಾಕೆ ಅಂತಂದರೆ ಇಲ್ಲಿ ತನಕ ಆರ್ ಎಸ್ ಎಸ್ ಅಥವಾ ಸಂಘ ಪರಿವಾರಕ್ಕೆ ಕರ್ನಾಟಕದಲ್ಲಿ ಪ್ರಬಲ ಜಾತಿಯ ಹುಡುಗರುಗಳು ಕಾಲಾಳುಗಳಾಗಿ ಸಿಕ್ಕಿಲ್ಲ. ಒಕ್ಕಲಿಗ ಜಾತಿಯ ಹುಡುಗರುಗಳಾಗಲಿ, ಲಿಂಗಾಯತ ಜಾತಿಯ ಹುಡುಗರಾಗಲಿ ಪ್ರಬಲ ಜಾತಿಗಳು ಅಂತೇನಿದೆ, ಆ ಜಾತಿಯ ಹುಡುಗರುಗಳು ಇವತ್ತು ಕಾಲಾಳುಗಳಾಗಿ ಸಿಕ್ಕಿಲ್ಲ. ಅದನ್ನು ಮಂಡ್ಯ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಅದನ್ನು ಹಲವಾರು ರೀತಿ ಪ್ರಯತ್ನ ಪಡ್ತಾನೆ ಇದ್ದಾರೆ. ಉದಾಹರಣೆಗೆ ನೋಡಿ, ನಾವು ನಮ್ಮೂರುಗಳಲ್ಲಿ ಪಟ್ಲದಮ್ಮನಬ್ಬನೋ, ಮಾರಮ್ಮನಬ್ಬನೋ, ಮಾಸ್ತಮ್ಮನಬ್ಬನೋ ಮಾಡುವಾಗ, ಮರಿಗಿರಿ ಕಡೆದೆಲ್ಲ ಮಾಡುವಾಗ, ನಮ್ಮ ಆವತ್ತು ಜಾತ್ರೆ ದಿನ, ಹಬ್ಬದ ದಿನ ಊರಲ್ಲೆಲ್ಲ ಕಲರ್ಫುಲ್ ಬಂಟಿಂಗ್ಸ್ಗಳು ಹಾಕಿರ್ತಾಯಿದ್ರು. ಮೊದಲೆಲ್ಲ ಎಲ್ಲ ಕಲರು ಇರ್ತಿತ್ತು, ಬಿಳಿ, ಹಸಿರು, ನೀಲಿ, ಕೆಂಪು, ಎಲ್ಲ ಕಲರ್ ಬಂಟಿಂಗ್ಸ್ ಇರ್ತಾ ಇತ್ತು. ಅದೊಂಥರ ಬಹುತ್ವವನ್ನು ಸೂಚಿಸ್ತಾ ಇತ್ತು. ಆದರೆ
ಇತ್ತೀಚೆಗೆ ಮಂಡ್ಯ ಜಿಲ್ಲೆ ಹಲವಾರು ಹಳ್ಳಿಗಳಲ್ಲಿ ಈ ಊರಬ್ಬಗಳು ನಡೆದಾಗ ಹೋಗಿ ನೋಡಿದ್ರೆ ನೀವು ಬಂಟಿಂಗ್ಸ್ಗಳೆಲ್ಲ ಬರೀ ಕೇಸರಿಮಯ ಆಗಿರ್ತವೆ, ಬರೀ ಕೇಸರಿ ಬಂಟಿಂಗ್ಸ್ ಇರ್ತವೆ. ನಾನು ನಮ್ಮೂರಲ್ಲೂ ಸೇರಿ ಕೆಲವು ಊರುಗಳಲ್ಲಿ ಕೇಳಿದಾಗ ಏನು ಬರೀ ಕೇಸರಿ ಇದೆಯಲ್ಲ ಅಂತ ಕೇಳಿದ್ರೆ ಇವರೆಷ್ಟು ಹುನ್ನಾರ ಮಾಡ್ತಾರೆ ಅಂತಂದರೆ ಅವ್ರು ಹೇಳ್ತಾರೆ ಹಳ್ಳಿಯವರು, ಯಾರೋ ಇಲ್ಲಿ ಬಂದು ಫ್ರೀಯಾಗಿ ತಂದುಕೊಟ್ರು ಬಂಟಿಂಗ್ಗಳನ್ನ, ಹಂಗೆ ಫ್ರೀಯಾಗಿ ಸಿಗ್ತಲ್ಲ ಅಂತ ಹಾಕಿದ್ದೀವಿ ಅಂತ. ಹೀಗೆ ಇವರು ಏಕ ಸಂಸ್ಕೃತಿಯನ್ನು, ಒಂದೇ ಬಣ್ಣವನ್ನು, ಏಕ ಸಂಸ್ಕೃತಿಯನ್ನು, ಅದು ಯಾವ ಸಂಸ್ಕೃತಿ, ಪೇಶ್ವೆ ಬ್ರಾಹ್ಮಣರ ಸಂಸ್ಕೃತಿಯನ್ನು ನಮ್ಮೆಲ್ಲರ ಮೇಲೆ ಹೇರುವಂಥ ಕೆಲಸ ಪ್ರಯತ್ನ ಪಡ್ತಾ ಇದ್ದಾರೆ. ಅದನ್ನು ಮಂಡ್ಯ ಜಿಲ್ಲೆಯಲ್ಲೂ ಹಲವಾರು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅವ್ರು ಏರ್ತಾ ಇರ್ತಕ್ಕಂಥದ್ದು ಭಾರತದ ಬಹುತ್ವದ ಸಂಸ್ಕೃತಿ ಏನಿದೆ ಅದರ ವಿರುದ್ಧವಾದ ಏಕ ಸಂಸ್ಕೃತಿ. ಯಾಕಂದರೆ ಪುರಿ ಜಗನ್ನಾಥ ದೇವಾಲಯದಲ್ಲಿ ಆರಿಸ್ತಕ್ಕಂಥ ಬಾವುಟದಲ್ಲಿ ಕೆಂಪು ಬಿಳಿ ಹಳದಿ ಬಣ್ಣ ಇದೆ. ಇನ್ನು ನೀವು ನಮ್ಮ ಕುದ್ರೋಳಿಯ ನಾರಾಯಣ ಗುರುಗಳು ಸ್ಥಾಪಿಸಿದಂಥ ಶಿವನ ದೇವಾಲಯಕ್ಕೆ ಹೋದರೆ ಅದು ಹಳದಿ ಬಣ್ಣದ ಬಾವುಟ. ಇನ್ನು ರಾಜಸ್ಥಾನದ ಪುಷ್ಕರ ದೇವಿ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಆರಿಸ್ತಕ್ಕಂಥದ್ದು ಗುಲಾಬಿ ಬಣ್ಣದ ಬಾವುಟ. ಅಂದರೆ ಹಿಂದೂ ಧರ್ಮದ ಸಂಸ್ಕೃತಿಯಲ್ಲಿ ಬಹುತ್ವ ಇದೆ, ಆದರೆ ಈ ಆರ್ ಎಸ್ ಎಸ್ ಸಂಘ ಪರಿವಾರದವರು ಮಾಡ್ತಾ ಇರ್ತಕ್ಕಂಥದ್ದು ಪೇಶ್ವೆ ಬ್ರಾಹ್ಮಣರ ಸಂಸ್ಕೃತಿ, ಅದು ಏಕ ಸಂಸ್ಕೃತಿಯನ್ನು ನಮ್ಮ ಮೇಲೆ ಹೇರಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಅದನ್ನು ಹುನ್ನಾರದ ಮೂಲಕ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮಂಡ್ಯದ ಹಳ್ಳಿಗಳಲ್ಲಿ ಯಾವುದೋ ಹಳ್ಳಿಲಿ ಜಾತ್ರೆ ಇದೆ, ಹಬ್ಬ ಇದೆ ಅಂದರೆ ಇವರೇ ತೊಗೊಂಡೋಗಿ ಫ್ರೀಯಾಗಿ ಕೊಟ್ಬಿಡೋದು ಕೇಸರಿ ಬಂಟಿಂಗ್ಸ್ನ, ಕೇಸರಿಮಯ ಆಗಿರೋಂಗೆ ನೋಡಿಕೊಂಡು ನಮ್ಮ ಬಹುತ್ವನೇ ನಾಶ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ನವರು. ಮತ್ತು ಆರ್ ಎಸ್ ಎಸ್ಸು ಸಂಘ ಪರಿವಾರ ನೀವು ಅಬ್ಸರ್ವ್ ಮಾಡಿ ಏನು ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ, ಈ ಕರ್ನಾಟಕದಲ್ಲಿ ಯಾವಾಗಲಾದರೂ ಎಲ್ಲಾದರೂ ಎಷ್ಟೋ ದೇವಸ್ಥಾನಗಳಲ್ಲಿ ಇವತ್ತಿಗೂ ಕೂಡ ದಲಿತರಿಗೆ ಪ್ರವೇಶ ಇಲ್ಲ, ಅಲ್ಲಿ ಆರ್ ಎಸ್ ಎಸ್ ಸಂಘ ಪರಿವಾರ ಹೋಗಿ ಏನಾದರೂ, ಎಲ್ಲರೂ ಹಿಂದೂಗಳೇ, ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ತಾರಲ್ಲ ಇವರು, ಅವರೂ ಹಿಂದೂಗಳೇ, ಎಲ್ಲರೂ ಹಿಂದೂಗಳೇ, ಅವ್ರಿಗೂ ದೇವಸ್ಥಾನದಲ್ಲಿ ಎಲ್ಲರಿಗೂ ದೇವಸ್ಥಾನದಲ್ಲಿ ಪ್ರವೇಶ ಇರಬೇಕು ಅಂತ ಯಾವ್ದಾದ್ರು ಸುದ್ದಿಗೆ ಹೋಗಿದ್ದಾರ, ಆತ್ರ ಕೆಲಸಕ್ಕೆ ಹೋಗಿದ್ದಾರ ಈ ಸಂಘ ಪರಿವಾರದವರು ಅಥವಾ ಆರ್ ಎಸ್ ಎಸ್ನವರು? ಅಥವಾ ಇವತ್ತು ನಮ್ಮ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರದಿಂದ ನಮ್ಮ ಹತ್ರ ಅತಿ ಹೆಚ್ಚು 5 ಲಕ್ಷ ಕೋಟಿಯಷ್ಟು ತೆರಿಗೆ ಕಲೆಕ್ಟ್ ಮಾಡಿ ನಮಗೆ ಕೊಡ್ತಾ ಇರೋದು ಬರೀ 50,000 ಕೋಟಿ, ಅದು ಅನ್ಯಾಯ ಆಗ್ತಾ ಇದೆ, ಸರಿ ಮಾಡಿ ಅಂತ ಏನಾದರೂ ಆರ್ ಎಸ್ ಎಸ್ನವರು ಸಂಘ ಪರಿವಾರದವರು ಬಿ ಜೆ ಪಿಯವರು ಯಾವತ್ತಾದರೂ ಹೋರಾಟಕ್ಕೆ ಇಳಿದಿದ್ದಾರಾ? ಅಥವಾ ಇಡೀ ಕರ್ನಾಟಕದ ಮೇಲೆ ಹಿಂದಿ ಹೇರಿಕೆ ಆಗ್ತಾ ಇದೆ, ಅದರ ವಿರುದ್ಧ ಇವತ್ತು ಯಾರು ಮಾತಾಡಿದ್ದಾರಾ? ಹೋಗಲಿ, ಮಂಡ್ಯ ಜಿಲ್ಲೆ ವಿಷಯಕ್ಕೆ ಬನ್ನಿ. ಕಾವೇರಿ ಹೋರಾಟದಲ್ಲಿ ನಮ್ಮ ರೈತರು ಹೋರಾಟ ಮಾಡ್ತಾ ಇರುವಾಗ ಇದೇ ಬಿ ಜೆ ಪಿಯವರು, ಇದೇ ಸಂಘ ಪರಿವಾರದವರು ಎಷ್ಟು ಸರಿ ಬಂದಿದ್ದಾರೆ? ಮತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಭತ್ತ ಇದ್ದರೂ ಕಬ್ಬು ಇದ್ದರೂ ಕೂಡ ಹಲವಾರು ಕಾರಣಗಳಿಗೆ ಇಡೀ ಮಂಡ್ಯ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೈತರ ಆತ್ಮಹತ್ಯೆಯಾದ ಜಿಲ್ಲೆ ಆಗಿತ್ತು ಕೆಲವು ವರ್ಷಗಳಿಂದೆ. ಆಗೇನಾದರೂ ಈ ಬಿ ಜೆ ಪಿಯವರು, ಆರ್ ಎಸ್ ಎಸ್ನವರು, ಸಂಘ ಪರಿವಾರದವರು ಬಂದಿದ್ದರಾ? ನೀವು ನೆನಪಿಸ್ಕೊಳ್ಳಿ. ಮತ್ತು ಮಂಡ್ಯ ಜಿಲ್ಲೆಯ ವಿಶೇಷತೆ ಏನೇ ಇದ್ದರೂ ಒಂದು ಕೆಟ್ಟ ವಿಷಯ ಕೂಡ ಮಂಡ್ಯದಲ್ಲಿದೆ. ಅದೇನು ಅಂತಂದರೆ, ಇಡೀ ಕರ್ನಾಟಕದಲ್ಲಿ ಬಹುತೇಕ ಹೆಚ್ಚು ಹೆಣ್ಣು ಭ್ರೂಣ ಹತ್ಯೆ ಆಗೋದು ಮಂಡ್ಯ ಜಿಲ್ಲೆಯಲ್ಲಿ. ಆ ವಿಷಯವಾಗಿ ಮಂಡ್ಯ ಜಿಲ್ಲೆ ಅತ್ಯಂತ ವಿಶಿಷ್ಟವಾದ ಜಿಲ್ಲೆ, ಇದಕ್ಕಿಂತ ಕಳಂಕ ಇರಬಾರ್ದು. ಮಂಡ್ಯ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋಣ ಅಂತ ಏನಾದರೂ ಯಾವತ್ತಾದರೂ ಆರ್ ಎಸ್ ಎಸ್ನವರು, ಸಂಘ ಪರಿವಾರದವರು ಅಥವಾ ಬಿ ಜೆ ಪಿಯವರು ಬಂದಿದ್ದಾರಾ? ನೆನಪಿಸ್ಕೊಳ್ಳಿ, ಎಲ್ಲೂ ಯಾವುದಕ್ಕೂ ಬಂದಿಲ್ಲ. ಈ ಥರ ಯಾವುದಕ್ಕೂ ಬಂದಿಲ್ಲ. ಅವರು ಬರೋದೇನಿದ್ರೂ ಹಿಂದೂ ಮುಸ್ಲಿಂ ಗಲಾಟೆ ಆದಾಗ ಅಥವಾ ಏನೋ ಒಂದು ಹಿಂದೂ ಮುಸ್ಲಿಂ ಮಧ್ಯೆ ಗಲಾಟೆ ಹಬ್ಬಿಸೋ ಅವಕಾಶ ಇದ್ದಾಗ, ಈ ರೀತಿ ಸಮಾಜದಲ್ಲಿ ಡಿಸ್ಟರ್ಬೆನ್ಸ್ ಮಾಡೋ ಒಂದು ಸನ್ನಿವೇಶ ಅವಕಾಶ ಇದ್ದಾಗ ಮಾತ್ರ ಈ ಸಂಘ ಪರಿವಾರದವರು, ಆರ್ ಎಸ್ ಎಸ್ನವರು, ಬಿ ಜೆ ಪಿಯವರು ಬಂದಿದ್ದಾರೆ. ಈಗಲೂ ಕೂಡ ಯಾವ ವಿಷಯಕ್ಕೆ ಬಂದಿದ್ದಾರೆ ನೋಡಿ, ಅವರ ಬಾವುಟವನ್ನು ಇಳಿಸಿ ರಾಷ್ಟ್ರಧ್ವಜವನ್ನು ಆರಿಸಿದ ಕಾರಣಕ್ಕೆ ಪ್ರತಿಭಟನೆ ಮಾಡೋಕ್ಕೆ ಬೀದಿಗೆ ಬಂದಿದ್ದಾರೆ. ಮಂಡ್ಯ ಜಿಲ್ಲೆ ಜನಕ್ಕೆ ಅನುಕೂಲ ಆಗ್ತಕ್ಕಂಥ, ನಿಜಕ್ಕೂ ಅತ್ಯಂತ ಮುಖ್ಯ ಆಗಿರ್ತಕ್ಕಂಥ ಯಾವ ಕೆಲಸಕ್ಕೂ, ಯಾವ ಹೋರಾಟಕ್ಕೂ ಇವರ್ಯಾರು ಬಂದಿಲ್ಲ. ಇನ್ನು ಕುಮಾರಸ್ವಾಮಿಯವ್ರ ವಿಷಯಕ್ಕೆ ಬರೋಣ. ಕುಮಾರಸ್ವಾಮಿಯವ್ರ ಉದ್ದೇಶ ಏನು? ಹೇಗಾದರೂ ಮಾಡಿ ಅಧಿಕಾರ ಪಡೆಯೋದು. ಕುಮಾರಸ್ವಾಮಿಯವರು ಬಿ ಜೆ ಪಿ ಜೊತೆ ಸೇರಿರೋ ಕಾರಣಕ್ಕೆ ಅವರು ಇವತ್ತು ಈ ವಿಷಯಕ್ಕೆ, ಅವರು ಅತ್ಯಂತ ತಪ್ಪಾದ ವಿಷಯಕ್ಕೆ, ಮಂಡ್ಯ ಜಿಲ್ಲೆಗೆ ಕಳಂಕ ತರುವಂಥ ವಿಷಯಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾಗ ಕುಮಾರಸ್ವಾಮಿಯವರು ಬುದ್ಧಿ ಹೇಳಬೇಕಾಗಿತ್ತು ಜೆ ಡಿ ಎಸ್ನವ್ರಿಗೆ, ಇದು ತಪ್ಪು ಮಾಡಬೇಡಿ ಇದನ್ನು ಅಂತ ಅವ್ರು ಬರಬಾರ್ದಾಗಿತ್ತು ಮಂಡ್ಯಕ್ಕೆ. ಮತ್ತು ಬಿ ಜೆ ಪಿಯವ್ರಿಗೆ ಹೇಳಬೇಕಾಗಿತ್ತು ನಾನು ಈ ಥರ ವಿಷಯಗಳಿಗೆ ಬರಲ್ಲ ಅಂತ. ಆದರೆ ಕುಮಾರಸ್ವಾಮಿಯವರು ಯಾವ ಕೆಲಸ ಮಾಡಿದ್ದಾರೆ ಅಂತಂದರೆ, ಕುಮಾರಸ್ವಾಮಿಯವರು ಅಧಿಕಾರ ಪಡೆಯೋಕ್ಕೋಸ್ಕರ ಇಡೀ ಮಂಡ್ಯ ಜನರನ್ನು ಪೇಶ್ವೆ ಬ್ರಾಹ್ಮಣರ ಕಾಲಿನ ಕೆಳಗೆ ಬೀಳಿಸೋದಕ್ಕೂ ಹೇಸದೇ ಇರುವಂಥ ಕೆಲಸವನ್ನು ಕುಮಾರಸ್ವಾಮಿ ಮಾಡಿದ್ದಾರೆ. ಮತ್ತು ಆರ್ ಎಸ್ ಎಸ್ ಸಂಘ ಪರಿವಾರ ಬಿ ಜೆ ಪಿ ಏನು ಮಾಡ್ತಾ ಇದೆಯೋ ಅದಕ್ಕಿಂತಲೂ ಕುಮಾರಸ್ವಾಮಿಯವರು ಇವತ್ತು ಮಂಡ್ಯ ವಿಷಯದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯ. ಯಾಕೆ ಅಂತಂದರೆ, ಕುಮಾರಸ್ವಾಮಿಯವರಿಗೆ ಆರ್ ಎಸ್ ಎಸ್ ಅಂದರೆ ಏನು ಅಂತ ಗೊತ್ತು, ಸಂಘ ಪರಿವಾರ ಅಂದರೆ ಏನು ಅಂತ ಗೊತ್ತು. ಅವರು ಇದರ ಬಗ್ಗೆ ಹಲವಾರು ಬಾರಿ ಮಾತಾಡಿದ್ದಾರೆ, ನೀವು ಹಲವಾರು ವಿಡಿಯೋಗಳನ್ನ ನೋಡಿರ್ತೀರ, ಬರೆದಿದ್ದಾರೆ ಆರ್ ಎಸ್ ಎಸ್ ಬಗ್ಗೆ. ಆರ್ ಎಸ್ ಎಸ್ ತನ್ನ ಶಾಖೆಗಳಲ್ಲಿ
ಕಲಿಸುವುದು ವಿಷ ಬಿತ್ತುವ ಕೆಲಸ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಕುಮಾರಸ್ವಾಮಿಯವ್ರಿಗೆ ಇದೆಲ್ಲ ಅತ್ಯಂತ ಸ್ಪಷ್ಟವಾಗಿ ಗೊತ್ತು, ಹೌ ದೀಸ್ ಪೀಪಲ್ ಆರ್ ಡೇಂಜರಸ್ ಟು ಸೊಸೈಟಿ ಅಂತ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ಈ ಆರ್ ಎಸ್ ಎಸ್ ಸಂಘ ಪರಿವಾರದವರು ಬಿ ಜೆ ಪಿಯವರು ಒಕ್ಕಲಿಗರನ್ನು ಕೂಡ ಒಡೆಯೋ ಕೆಲಸ ಮಾಡ್ತಾರೆ, ಒಕ್ಕಲಿಗರನ್ನು ತಮ್ಮ ಅಡಿಯಾಳಾಗಿ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ತಾರೆ ಅನ್ನೋದು ಕೂಡ ಕುಮಾರಸ್ವಾಮಿಯವ್ರಿಗೆ ಗೊತ್ತು. ಯಾಕೆ ಅಂತಂದರೆ ಇದೇ ಬಿ ಜೆ ಪಿ ಆರ್ ಎಸ್ ಎಸ್ ಸಂಘ ಪರಿವಾರದವರು ಒಂದು ವರ್ಷದಿಂದ ಉರಿಗೌಡ ನಂಜೇಗೌಡ ಅನ್ನೋ ಇಶ್ಯೂ ತಗೊಂಡು ಇಡೀ ಮಂಡ್ಯ ಒಕ್ಕಲಿಗರಿಗೆ ಅವಮಾನ ಮಾಡುವಂಥ ಕೆಲಸ ಮಾಡೋಕ್ಕೆ ಕೈ ಹಾಕಿದ್ದಾಗ ಅದ್ರ ಮೂಲಕ ಅವಮಾನನೂ ಮಾಡಿ ತಮ್ಮ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಳ್ಳೋ ಕೆಲಸಕ್ಕೆ ಕೈ ಹಾಕಿದ್ದಾಗ ನಾನೊಂದು ವಿಡಿಯೋ ಮಾಡಿದ್ದೆ ಏನಂತ, ಉರಿಗೌಡ ನಂಜೇಗೌಡರನ್ನು ಸೃಷ್ಟಿಸಿದ್ದು ಒಕ್ಕಲಿಗರನ್ನು ಅವಮಾನ ಮಾಡಲು ಈ ಬಿ ಜೆ ಪಿಯವರು ಇದನ್ನು ಸೃಷ್ಟಿಸಿದ್ದು 2017 ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ವೈರಲ್ ಆಗಿತ್ತು. ಆಗ ಸ್ವತಃ ಕುಮಾರಸ್ವಾಮಿ ಕಾಲ್ ಮಾಡಿ ಮನೆಗೆ ಕರೆದು ನನ್ನ ಹತ್ರ ಹೇಳಿದ್ದವರು, ಥ್ಯಾಂಕ್ ಯು ಬ್ರದರ್, ಭಾಳ ಒಳ್ಳೆ ಕೆಲಸ ಮಾಡಿದ್ದೀರ ನೀವು. ಯಾಕೆ ಅಂತಂದರೆ ಈ ಬಿ ಜೆ ಪಿಯವರು ಆರ್ ಎಸ್ ಎಸ್ ಅವರು ಒಕ್ಕಲಿಗರನ್ನು ಒಡೆದಾಕೋ ಕೆಲಸ ಮಾಡೋದು, ಈ ಅವ್ರದ್ದು ಬರೀ ಒಡೆದಾಕೋ ಕೆಲಸನೇ, ಸಮುದಾಯಗಳನ್ನ ಒಡೆಯೋ ಕೆಲಸ ಮತ್ತು ಕೋಮ ಭಾವನೆ ಕೆರಳಿಸ್ಬಿಟ್ಟು ಧರ್ಮದ ಭಾವನೆ ಕೆರಳಿಸ್ಬಿಟ್ಟು ಒಡೆದಾಕೋ ಕೆಲಸ. ಅವ್ರು ಹೇಳೋದು ಹಿಂದೂ ಧರ್ಮನೂ ಅಲ್ಲ, ಹಿಂದುತ್ವ ಅವ್ರು ಹೇಳೋದು ಅದು ಹಿಂದೂ ಧರ್ಮ, ನಿಜವಾದ ಹಿಂದೂ ಧರ್ಮ ಅಲ್ಲ. ನೀವು ಈ ರೀತಿ ವಿಡಿಯೋ ಮಾಡಿ ಜನಕ್ಕೆ ಎಚ್ಚರ ಮೂಡಿಸುವಂಥ ಕೆಲಸ ಮಾಡಿದಾರ, ಥ್ಯಾಂಕ್ ಯು ಬ್ರದರ್ ಅಂತ ಹೇಳಿದರು ಕುಮಾರಸ್ವಾಮಿಯವರು. ಅಂದರೆ ಅರ್ಥ ಏನು, ಕುಮಾರಸ್ವಾಮಿಯವರಿಗೆ ಈ ಆರ್ ಎಸ್ ಎಸ್ ಸಂಘ ಪರಿವಾರ ಬಿ ಜೆ ಪಿ ಏನು ಕೆಲಸ ಮಾಡ್ತಾ ಇದೆ, ಎಷ್ಟು ಡೇಂಜರಸ್ ಕೆಲಸ ಮಾಡ್ತಾ ಇದೆ, ಒಕ್ಕಲಿಗ ಸಮುದಾಯಕ್ಕೆ ಅವ್ರು ಹೆಂಗೆ ಡೇಂಜರಸ್ಸು, ಮಂಡ್ಯ ಜಿಲ್ಲೆಯ ಅಸ್ಮಿತೆಗೆ ಹೆಂಗೆ ಡೇಂಜರಸ್ಸು ಅಂತ ಕುಮಾರಸ್ವಾಮಿಗೆ ಗೊತ್ತಿತ್ತು. ಈಗಲೂ ಗೊತ್ತಿದೆ ಅವ್ರಿಗೆ. ಗೊತ್ತಿದ್ದೂ ಕೂಡ ತನ್ನ ಅಧಿಕಾರದ ಆಸೆಗೋಸ್ಕರ ಹೆಂಗಾದರೂ ಮಾಡಿ ಅಧಿಕಾರ ಪಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಇಡೀ ಮಂಡ್ಯ ಜಿಲ್ಲೆಯ ಜನರನ್ನು ಪೇಶ್ವೆ ಬ್ರಾಹ್ಮಣರ ಕಾಲ ಕೆಳಗೆ ಕೂರಿಸುವಂಥ ಕೆಲಸ ಮಾಡೋಕ್ಕೆ ಕುಮಾರಸ್ವಾಮಿ ಹೊರಟಿದಾರಲ್ಲ, ಇದು ಅತ್ಯಂತ ಅಕ್ಷಮ್ಯ. ಇಡೀ ಮಂಡ್ಯ ಜಿಲ್ಲೆಯ ಅಸ್ಮಿತೆ ಹೊಂದಿದೆಯಲ್ಲ, ಅಸ್ಮಿತೆನೇ ನಾಶ ಮಾಡುವಂಥ ಕೆಲಸಕ್ಕೆ ಸಾಥ್ ಕೊಡ್ತಾ ಇದ್ದಾರಲ್ಲ ಕುಮಾರಸ್ವಾಮಿ. ಹಾಗಾಗಿ ಕುಮಾರಸ್ವಾಮಿಯವ್ರಿಗೆ ಗೊತ್ತಿದ್ದು ಇದು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಅಕ್ಷಮ್ಯ, ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಆದರೆ ಕಡೆಯದಾಗಿ ಆರ್ ಎಸ್ ಎಸ್ ಸಂಘ ಪರಿವಾರ ಬಿ ಜೆ ಪಿ ಈ ಪ್ರಯತ್ನ ಪಡ್ತಾ ಇದೆ, ಈ ಕಡೆ ಕುಮಾರಸ್ವಾಮಿಯವರು ಬಂದುಬಿಟ್ಟು ಹೆಂಗಾದರೂ ಸರಿ ಅಧಿಕಾರ ಪಡ್ಕೋಬೇಕು, ಅಧಿಕಾರ ಪಡ್ಕೊಳ್ಳೋ ಒಂದು ಪ್ರಯತ್ನದಲ್ಲಿ ಈ ಮಂಡ್ಯ ಜಿಲ್ಲೆಯ ನನ್ನನ್ನು ಇಷ್ಟಪಡ್ತಾ ಇರುವಂಥ ಕೆಲವರು ಮಂಡ್ಯ ಜಿಲ್ಲೆಯವ್ರನ್ನ ಮಂಡ್ಯ ಜಿಲ್ಲೆಯ ಜನರ ಅಸ್ಮಿತೆ ಹಾಳಾದರೂ ಪರವಾಗಿಲ್ಲ ಅಂತ ಕುಮಾರಸ್ವಾಮಿಯವರು ನಿಂತಿದ್ದಾರೆ. ಇಲ್ಲಿ ಈ ಒಂದು ಸನ್ನಿವೇಶದಲ್ಲಿ ಆರ್ ಎಸ್ ಎಸ್ ಸಂಘ ಪರಿವಾರ ಬಿ ಜೆ ಪಿ ಅಥವಾ ಕುಮಾರಸ್ವಾಮಿ ಇವ್ರು ಗೆಲ್ತಾರಾ ಅಥವಾ ಮಂಡ್ಯ ಜನತೆ ಗೆಲ್ತಾರಾ ಅಂತ ನೋಡೋಕ್ಕೋದ್ರೆ ನೋಡಿ, ಆರ್ ಎಸ್ ಎಸ್ ಸಂಘ ಪರಿವಾರ ಬಿ ಜೆ ಪಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಮಂಡ್ಯದ ಅಸ್ಮಿತೆಯೇ ಹಾಳು ಮಾಡ್ತದೆ. ಈ ಕಡೆ ಕುಮಾರಸ್ವಾಮಿ ಮಾಡ್ತಾ ಇರ್ತಕ್ಕಂಥ ಕೆಲಸ ತನ್ನ ಮೇಲಿರ್ತಕ್ಕಂಥ ಪ್ರೀತಿಯ ಅಭಿಮಾನನ ದುರುಪಯೋಗಪಡಿಸ್ಕೊಂಡು ಮಂಡ್ಯ ಜಿಲ್ಲೆ ಜನರ ಒಂದು ಸ್ವಾಭಿಮಾನಿ ಜನ ಅಂತ ಏನು ಹೇಳ್ತೀವಿ ಮಂಡ್ಯ ಜಿಲ್ಲೆಯವ್ರನ್ನ, ಮಂಡ್ಯ ಜಿಲ್ಲೆ ಅಂದರೆ ಸ್ವಾಭಿಮಾನಕ್ಕೆ ಹೆಸರುವಾಸಿ, ಅಂಥವ್ರನ್ನ ಸಂಘ ಪರಿವಾರದ ಕಾಲಾಳುಗಳನ್ನಾಗಿ ಮಾಡುವ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ. ಈ ಒಂದು ಪ್ರಯತ್ನ ಏನಿದೆ ಇದನ್ನು ಎದುರಿಸಿ ಮಂಡ್ಯ ಜಿಲ್ಲೆ ನಿಂತ್ಕೊಳ್ಳುತ್ತಾ ಅಥವಾ ಕುಮಾರಸ್ವಾಮಿ ಸಂಘ ಪರಿವಾರ ಗೆದ್ದು ಬಿಡ್ತಾರಾ, ಇದನ್ನು ಎದುರಿಸಿ ನಿಂತ್ಕೊಂಡು ಮಂಡ್ಯ ಜಿಲ್ಲೆ ಜನತೆ ಗೆಲ್ತಾರಾ ಅಂತ ನೋಡೋಕ್ಕೋದ್ರೆ ಯಾವುದೇ ಆ್ಯಂಗಲಿಂದ ನೋಡಿದರೂ ಕೂಡ ಮಂಡ್ಯ ಜಿಲ್ಲೆ ಜನತೆನೇ ಗೆಲ್ತಾರೆ. ಯಾಕೆ ಅಂತಂದರೆ ಮಂಡ್ಯ ಜಿಲ್ಲೆಯ ಜನರ ಮನಸ್ಸಿನೊಳಗೆ ಇರತಕ್ಕಂಥದ್ದು ಕುವೆಂಪು ಆಶಯಗಳು. ಈ ಆರ್ ಎಸ್ ಎಸ್ ಸಂಘ ಪರಿವಾರ ಕಂಪ್ಲೀಟಾಗಿ ಕುವೆಂಪು ಆಶಯದ ವಿರುದ್ಧ ನಡೀತಾ ಇದೆ. ಆರ್ ಎಸ್ ಎಸ್ಸಲ್ಲಿ ಇದ್ದು ಬಂದವರು ಹೇಳ್ತಾರೆ ಈ ಆರ್ ಎಸ್ ಎಸ್ನವ್ರಿಗೆ ಕುವೆಂಪು ಮತ್ತು ಬಸವಣ್ಣನ ಬಗ್ಗೆ ದ್ವೇಷ ಇದೆ, ಹಾಗಾಗಿ ಅವರು ಕುವೆಂಪು ಮತ್ತು ಬಸವಣ್ಣ ಇವರಿಬ್ಬರನ್ನು ಜನರ ಸ್ಮೃತಿಯಿಂದನೇ ಕಿತ್ತಾಕಬೇಕು ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ ಅಂತ ಆರ್ ಎಸ್ ಎಸ್ಸಿಂದ ಬಂದವರೊಬ್ಬರು ಹೇಳ್ತಾ ಇದ್ರು. ಯಾಕೆ ಅಂತಂದರೆ ನಮ್ಮ ಜನರ ಸ್ಮೃತಿಯ ಒಳಗೆ ಎಲ್ಲಿಯ ತನಕ ಕುವೆಂಪು ಇರ್ತಾರೋ, ಎಲ್ಲಿಯ ತನಕ ಬಸವಣ್ಣ ಇರ್ತಾರೋ, ಅಲ್ಲಿ ತನಕ ಈ ಜನರನ್ನು ಸಂಪೂರ್ಣವಾಗಿ ತನ್ನ ಕಾಲಾಳುಗಳನ್ನಾಗಿ ಮಾಡಿಕೊಳ್ಳೋಕ್ಕಾಗಲ್ಲ ಅಂತ ಆರ್ ಎಸ್ ಎಸ್ಸಿಗೆ ಗೊತ್ತಿದೆ ಅಂತ ಹೇಳ್ತಾ ಇದ್ರು. ಆದರೆ ಮಂಡ್ಯ ಜಿಲ್ಲೆಯ ಜನರ ಮನಸ್ಸಿನೊಳಗೆ ಕುವೆಂಪು ಆಳವಾಗಿ ಕೂತಿದ್ದಾರೆ. ಮತ್ತು ಆರ್ ಎಸ್ ಎಸ್ ಸಂಘ ಪರಿವಾರ ಬಿ ಜೆ ಪಿ ಏನು ಮಾಡ್ತಾ ಇದೆ, ಕಂಪ್ಲೀಟಾಗಿ ಕುವೆಂಪು ಆಶಯಕ್ಕೆ ವಿರುದ್ಧ. ಕುವೆಂಪು ಹೇಳ್ತಾರೆ ಕನ್ನಡಕ್ಕೆ ವಿಜಯೀ ಭವ, ವರ್ಣಾಶ್ರಮಕ್ಕೆ ಪರಾಭವ, ಜಾತೀಯತೆಗೆ ಪರಾಭವ, ಮತೀಯತೆಗೆ ಪರಾಭವ, ಅನೈಕ್ಯತೆಗೆ ಪರಾಭವ, ಹೀಗೆ ಹೇಳ್ತಾರೆ ಕುವೆಂಪು. ಕನ್ನಡಕ್ಕೆ ವಿಜಯೀ ಭವ ಅಂತ ಕುವೆಂಪು ಹೇಳ್ತಾರೆ. ಆದರೆ ಆರ್ ಎಸ್ ಎಸ್ ಬಿ ಜೆ ಪಿ ಸಂಘ ಪರಿವಾರ ಹಿಂದಿ ಹೇರಿಕೆಯ ಪರವಾಗಿ ನಿಂತು ಕನ್ನಡಕ್ಕೆ ವಿರುದ್ಧವಾಗಿದೆ. ಆದರೆ ಕುವೆಂಪು ಹೇಳ್ತಾರೆ ಕನ್ನಡಕ್ಕೆ ವಿಜಯೀ ಭವ ಅಂತ. ಕುವೆಂಪು ಏನು ಕನ್ನಡಕ್ಕೆ ವಿಜಯೀ ಭವ ಅಂತ ಹೇಳ್ತಾರೆ, ಅದು ಮಂಡ್ಯ ಜಿಲ್ಲೆ ಕಂಪ್ಲೀಟಾಗಿ ಅನ್ವಯ ಆಗುತ್ತೆ. ಯಾಕೆಂದರೆ ಅತ್ಯಂತ ಕನ್ನಡವನ್ನು ಹೆಚ್ಚು ಪ್ರೀತಿಸುವ ಜಿಲ್ಲೆ ಮಂಡ್ಯ ಜಿಲ್ಲೆ. ಮತ್ತು ಕುವೆಂಪು ಹೇಳ್ತಾರೆ ವರ್ಣಾಶ್ರಮಕ್ಕೆ ಪರಾಭವ ಅಂತ ಹೇಳ್ತಾರೆ, ಮತೀಯತೆಗೆ ಪರಾಭವ ಅಂತ ಹೇಳ್ತಾರೆ. ಆದರೆ
ಆರ್ ಎಸ್ ಎಸ್ ಸಂಘ ಪರಿವಾರ, ಬಿ ಜೆ ಪಿ ಕಂಪ್ಲೀಟಾಗಿ ವರ್ಣಾಶ್ರಮದ ಪರವಾಗಿ ನಿಂತಿವೆ, ಇವತ್ತು ನಿಮಗೆ ಗೊತ್ತಿದೆ. ಮತೀಯತೆಯ ಪರವಾಗಿ ನಿಂತಿವೆ, ನಿಮಗೆ ಗೊತ್ತಿದೆ. ಜಾತೀಯತೆಗೆ ಪರಾಭವ ಅಂತ ಹೇಳ್ತಾರೆ, ಎಗೇನ್ ಆರ್ ಎಸ್ ಎಸ್ ಬಿ ಜೆ ಪಿ ಜಾತೀಯತೆಯ ಪರ ನಿಂತಿವೆ, ನಿಮಗೆ ಗೊತ್ತಿದೆ. ಕಡೆಗೆ ಅನೈಕ್ಯತೆಗೆ ಪರಾಭವ ಅಂತ ಹೇಳ್ತಾರೆ. ಆರ್ ಎಸ್ ಎಸ್ ಬಿ ಜೆ ಪಿ ಸಂಘ ಪರಿವಾರ ಫೇಮಸ್ ಆಗಿರೋದೇ ಜನರ ಐಕ್ಯತೆಯನ್ನು ಒಡೆದು ತನ್ನ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಇದು. ಹಾಗಾಗಿ ಆರ್ ಎಸ್ ಎಸ್, ಬಿ ಜೆ ಪಿ ಸಂಘ ಪರಿವಾರ ಕಂಪ್ಲೀಟಾಗಿ ಕುವೆಂಪು ಆಶಯಗಳ ವಿರುದ್ಧ ಇದ್ದಾರೆ. ಆದರೆ ಮಂಡ್ಯ ಜನರ ಮನಸ್ಸೊಳಗಡೆ ಕುವೆಂಪು ಆಳವಾಗಿದ್ದಾರೆ. ಹಾಗಾಗಿ ಕುವೆಂಪು ಆಶಯ ಮನಸ್ಸೊಳಗಡೆ ಮಂಡ್ಯ ಜನರ ಮನಸ್ಸೊಳಗಡೆ ಇದೆ. ಹಾಗಾಗಿ ಅಷ್ಟು ಸುಲಭವಾಗಿ ಮಂಡ್ಯ ಜನತೆ ಈ ಆರ್ ಎಸ್ ಎಸ್ ಹುನ್ನಾರಕ್ಕೆ ಬಲಿ ಬೀಳಲ್ಲ. ಇವತ್ತು ಕೂಡ ಯಾರು ಕೆಲವೇ ಕೆಲವು ಮಂಡ್ಯ ಹುಡುಗರುಗಳು ಆರ್ ಎಸ್ ಎಸ್ ಸಂಘ ಪರಿವಾರ ಜೊತೆ ಸೇರಿ ಏನು ಮಾಡ್ತಾ ಇದ್ದಾರಲ್ಲ, ಅದು ತಾತ್ಕಾಲಿಕ ಅಷ್ಟೇ. ಈ ಮಂಡ್ಯದ ಅಸ್ಮಿತೆ, ಮಂಡ್ಯದ ಮಣ್ಣಿನ ಗುಣ, ಮಂಡ್ಯದ ಸ್ವಾಭಿಮಾನಿ ಗುಣವನ್ನು ಕಳೆದುಕೊಳ್ಳೋದಕ್ಕೆ ನಿಜವಾದ ಮಂಡ್ಯದ ಯಾವ ಹುಡುಗನೂ ಯಾವ ಹುಡುಗಿಯೂ ತಯಾರಿಲ್ಲ. ಹಾಗಾಗಿ ಈ ಆರ್ ಎಸ್ ಎಸ್ ಸಂಘ ಪರಿವಾರಕ್ಕೆ ಸೇರಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹುಡುಗರೇನಿದ್ದಾರೆ ಇವತ್ತು ಮಂಡ್ಯದವರು, ಅದು ಕೂಡ ತಾತ್ಕಾಲಿಕ. ಅವ್ರಿಗೆ ಬಹುಬೇಗ ಅರ್ಥ ಆಗ್ಬಿಡ್ತದೆ, ಹೌದು ಇದು ನಮ್ದಲ್ಲ ಇದು ಅಂತ ಅರ್ಥ ಆಗ್ತದೆ. ಅವರು ಈಚೆ ಬರ್ತಾರೆ. ಇನ್ನು ಕುಮಾರಸ್ವಾಮಿಯವ್ರ ಕಾರಣಕ್ಕೆ ಏನು ಜೆ ಡಿ ಎಸ್ ಹುಡುಗರುಗಳು ಇವತ್ತು ಅವರು ಕೇಸರಿ ಶಾಲ ಹಾಕ್ಕೊಂಡು ನಿಂತಿದ್ದಾರೆ, ಅವರಂತೂ ಇನ್ನೂ ಬೇಗ ಅದರಿಂದ ಈಚೆ ಬರ್ತಾರೆ. ಯಾಕೆಂತಂದರೆ ಅವರು ಆರ್ ಎಸ್ ಎಸ್ ಸಂಘ ಪರಿವಾರದಲ್ಲಿ ಇರಲಿಲ್ಲ. ಕುಮಾರಸ್ವಾಮಿಯವ್ರ ಕಾರಣಕ್ಕೆ ಇವತ್ತು ಕೇಸರಿ ಶಾಲ ಹಾಕ್ಕೊಂಡಿದ್ದಾರೆ. ಎಷ್ಟೋ ಜೆ ಡಿ ಎಸ್ ಹುಡುಗರುಗಳು ಹೇಳ್ತಾ ಇದ್ರು ಮೊನ್ನೆ, ಕೆಂಪು ಶಾಲ ಆ ಕೇಸರಿ ಶಾಲ ಹಾಕ್ಕೊಂಡಿರೋ ಕುಮಾರಣ್ಣನ ನೋಡೋಕ್ಕಾಯ್ತಾ ಇಲ್ಲ ಅಂದರೆ ಕುಮಾರಣ್ಣಂಗೆ ಕೇಸರಿ ಶಾಲ ಅಡ್ಜಸ್ಟೇ ಆಗಲ್ಲ, ಅದು ಅವರು ಇದಕ್ಕೆ ಹೊಂದು ಬರಲ್ಲ ಅಂತ ಹೇಳ್ತಾ ಇದ್ರು. ಮತ್ತು ಆ ಕೇಸರಿ ಶಾಲ ಹಾಕ್ಕೊಂಡು ಮಂಡ್ಯ ಗತ್ತಿಗೂ ಆ ಕೇಸರಿ ಶಾಲ ಹಾಕ್ಕೊಂಡಾಗ ಗತ್ತೆ ಮರೆಗೆ ಹೋಗ್ತದೆ ಅಂತ ಎಷ್ಟೋ ಜನ ಮೊನ್ನೆ ಹುಡುಗರುಗಳು ಹೇಳ್ತಾ ಇದ್ರು. ಮಂಡ್ಯದ ಮಣ್ಣಿನ ಗುಣ, ಮಂಡ್ಯದ ಸ್ವಾಭಿಮಾನಿ ಗುಣ ಅಂತೇನಿದೆ ಅದು ಅಷ್ಟು ಈಸಿಯಾಗಿ ಹೋಗ್ಬಿಡೋದಲ್ಲ ಅದು. ಯಾಕೆಂದರೆ ನಿಜವಾದ ಮಂಡ್ಯದ ಮಣ್ಣಿನ ಗುಣ ಯಾವನಿಗೆ ಮನಸ್ಸೊಳಗಡೆ ಇದೆಯೋ ಅಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಆರ್ ಎಸ್ ಎಸ್ ಸಂಘ ಪರಿವಾರದ ಜೊತೆ ಇದ್ದರೆ ನಮ್ಮ ಮಣ್ಣಿನ ಗುಣವನ್ನು ಹೆಂಗೆ ಕಳ್ಕೊಳ್ತೀವಿ ಅಂತ ಅವ್ರಿಗೆ ಅರಿವಿಗತಿ ಬೇಗ ಬರ್ತದೆ, ಅಲ್ಲಿಂದ ಈಚೆ ಬರ್ತಾರೆ. ಮಂಡ್ಯ ಅಂದರೆ ಒಕ್ಕಲುತನದ ನಾಡು, ಒಕ್ಕಲು ಮಾಡೋ ಮಣ್ಣಿನ ಮಕ್ಕಳ ನಾಡು. ಅದಕ್ಕೋಸ್ಕರನೇ ಮಂಡ್ಯದ ಮಣ್ಣಿನ ಮಕ್ಕಳಿಗೆ ಹಸಿರು ಶಾಲು ಹಸಿರು ಟವಲ್ಲು ಶೋಭೆನೆ ಹೊರ್ತು ಕೇಸರಿ ಶಾಲಲ್ಲ. ಅದಕ್ಕೋಸ್ಕರನೇ ತಾತ್ಕಾಲಿಕವಾಗಿ ಕೇಸರಿ ಶಾಲ್ ಕಡೆ ಹೋಗಿರ್ತಕ್ಕಂಥ ಮಂಡ್ಯದ ಹುಡುಗರು ಬಹಳ ಬೇಗ ಹಸಿರು ಶಾಲಿನ ಕಡೆಗೆ, ಹಸಿರು ಟವಲಿನ ಕಡೆಗೆ, ಮಂಡ್ಯದ ಮಣ್ಣಿನ ನೆಲದ ವಾಸನೆಯ ಕಡೆಗೆ ವಾಪಸ್ ಬಂದೇ ಬರ್ತಾರೆ. ಹಾಗಾಗಿ ಈ ಒಟ್ಟು ಏನಿದೆ ಸಂಘ ಪರಿವಾರ, ಬಿ ಜೆ ಪಿ, ಆರ್ ಎಸ್ ಎಸ್ಸು ಮತ್ತು ಕುಮಾರಸ್ವಾಮಿ ಮತ್ತು ಮಂಡ್ಯ, ಇವರಲ್ಲಿ ಯಾರು ಗೆಲ್ತಾರೆ ಅಂತ ನೋಡಿದ್ರೆ ಖಂಡಿತವಾಗಿ ಮಂಡ್ಯದ ಜನತೆ ಗೆಲ್ತಾರೆ, ಖಂಡಿತವಾಗಿ ಮಂಡ್ಯ ಗೆಲ್ಲುತ್ತೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.